ಸಾರಿ ಡಿಸ್ಟರ್ಬ್ ಆಯ್ತಾ? ಈಗ ಹೇಗಿದೆ, ಜ್ವರ ಕಮ್ಮಿ ಆಯ್ತಾ? ಸಾರಿ ಮಹಾಲಕ್ಷ್ಮಿ, ಹೊರಗೆ ಹೋಗ್ಬೇಕಾಗಿ ಬಂತು, ನಿಮ್ ಜೊತೆ ಇರಕ್ಕಾಗ್ಲಿಲ್ಲ. ಮೈ ಅಲ್ಲ ರೀ, ಮನ್ಸು ಸುಡ್ತಿದೆ. ಮಹಾಲಕ್ಷ್ಮಿ ಏನಾಯ್ತು? ಎಲ್ಲಿ ಹೋಗಿದ್ರಿ? ಅದು ಒಂದ್ ಮೀಟಿಂಗ್ ಇತ್ತು. ಮೀಟಿಂಗ್ ಯಾವುದ್ರ ಬಗ್ಗೆ? ಮೀಟಿಂಗ್ ಎಲ್ಲ ಚೆನ್ನಾಗೈತಾ? ಹಾ ರೀ, ಚೆನ್ನಾಗಾಯ್ತು, ಮಾತಾಡ್ಕೊಂಡ್ ಬಂದೆ. ಅಲ್ಲೂ ನೀವು ಬರೀ ನನ್ ಬಗ್ಗೆನೆ ಮಾತಾಡಿರ್ಬೋದು ಅಲ್ವಾ? ಹೂ ರೀ, ನಿಮ್ ಬಗ್ಗೆನೆ ಮಾತಾಡ್ದೆ. ನೀವ್ ಅಷ್ಟೇ ಚೆನ್ನಾಗಿ ಲಿರಿಕ್ಸ್ ಬರ್ದಿರೋದು, ಆಕ್ಟ್ ಮಾಡಿರೋದು ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ನನಗ್ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೋಗ್ ಬರ್ಲಾತೆ. ಎಲ್ಲಿಗ್ ಹೋಗ್ತಿದ್ಯಾ? ಕೇಳ್ತಿದ್ದೀನಲ್ಲ, ಎಲ್ಲಿ ಹೋಗ್ತಿದ್ಯಾ ಲಕ್ಷ್ಮಿ? ಅತ್ತೆ, ಅದು ಏನೋ ಸ್ವಲ್ಪ ಕೆಲ್ಸ ಇದೆ. ಅದೇ ಏನ್ ಕೆಲ್ಸ? ಅದು ಅತ್ತೆ ಏನೋ ಕೆಲ್ಸ ಇದೆ. ಅದೇನು ಅಂತ ಹೇಳಕ್ ಆಗಲ್ವಾ? ಬಂದ್ಬಿಟ್ಟು ಹೇಳ್ತೀನಿ ಅತ್ತೆ, ಕ್ಷಮ್ಸಿ. ಅದೇನ್ ಬಂದ್ಮೇಲೆ ಹೇಳೋದು? ಈಗ್ಲೇ ಹೇಳೋದಕ್ಕೆ ಏನ್ ತೊಂದ್ರೆ ನಿನ್ಗೆ? ಅದ್ಯಾಕೆ ಮುಚ್ಚು ಮರೆ? ಯಾಕೆ, ಯಾಕೆ ಅವಳ ಮೇಲೆ ರೇಗ್ತಿದ್ಯಾ? ಏನಾಯ್ತು? ಹೌದಮ್ಮ, ನಾನ್ ಬಾಯಿ ಬಿಡ ಹಾಗಿಲ್ಲ, ಗಲಾಟೆ ಅಂದ್ಬಿಡಿ. ಇವಳೆಲ್ಲ ಹೊರಗಡೆ ಹೋಗ್ತಿದ್ದಾಳಂತೆ, ಎಲ್ಲಿಗೆ ಅಂತ ಕೇಳಿದ್ರೆ ಬಂದ್ಮೇಲೆ ಹೇಳ್ತೀನಿ ಅಂತಿದ್ದಾಳೆ. ಅದೇನದು ಆಮೇಲೆ ಹೇಳೋದು? ಇದೇನ್ ಸ್ಕೂಲ್ ಕೆಟ್ಟೋಯ್ತ ಕಾವೇರಿ, ಎಲ್ಲದಕ್ಕೂ ಪರ್ಮಿಷನ್ ಕೇಳೋದಿಕ್ಕೆ? ಅವಳಿಗೆ ಎಲ್ಲಿಗೆ ಇಷ್ಟ ಇದೆಯೋ ಅಲ್ಲಿಗೆ ಹೋಗ್ ಬರ್ಲಿ ಬಿಡು. ಇದು ಒಳ್ಳೆ ಡಿಕ್ಟೇಟರ್ಶಿಪ್ ಆಯ್ತಲ್ಲ. ನಮ್ಮ ಮನೇಲೆಲ್ಲ ಹಾಗೆಲ್ಲ ಏನೂ ಇಲ್ಲ, ಗಂಗಂಗೆ ನಾವು ಫ್ರೀಡಂ ಕೊಟ್ಟಿದೀವಿ. ಅಂತದ್ರಲ್ಲಿ ನಮ್ಮ ಮನೆ ಸೊಸೆಗೆ ಅಷ್ಟು ಫ್ರೀಡಂ ಇಲ್ವಾ ಆತ್ಗೆ? ಲಕ್ಷ್ಮಿ, ನೀ ಅದೆಲ್ಲಿಗೆ ಹೋಗ್ಬೇಕು ಹೋಗ್ ಬಮ್ಮ. ಸರಿ, ಏನಾದ್ರೂ ಮಾಡ್ಕೋ, ನನ್ನ ಮಾತಿಗೆ ಎಲ್ಲಿ ಬೆಲೆ ಇದೆ ಇಲ್ಲಿ. ಹಾಗಲ್ಲ ಅತ್ತೆ, ಸದ್ಯಕ್ಕೆ ನಾನೇನು ಹೇಳೋ ಹಾಗಿಲ್ಲ, ಬಂದ್ಮೇಲೆ ಮಾತಾಡೋಣ. ಬಂದ್ಮೇಲೂ ಹೇಳ್ಬೇಡಮ್ಮ, ನೀನು ನಿನಗೇನ್ ಬೇಕೋ ಮಾಡ್ಕೋ ಹೋಗು. ಲಕ್ಷ್ಮಿ, ನೀನು ಹುಷಾರಾಗಿ ಹೋಗ್ಬಮ್ಮ. ಹೌದು, ಎಲ್ಲಿಗೆ ಹೋಗ್ತಿರ್ಬೋದು ಇವಳು? ಸರ್, ಸಂಜೆ ಇನ್ಸ್ಟಾಗ್ರಾಮ್ ಲೈವ್ ಇದೆ, ಹೊಸ ಆಲ್ಬಮ್ ತುಂಬಾ ವೈರಲ್ ಆಗ್ತಿದ್ಯಲ್ಲ, ಸೊ ಫ್ಯಾನ್ಸ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸರ್, ನೀವು ಲಕ್ಷ್ಮಿ ಮೇಡಮ್ ಒಟ್ಟಿಗೆ ಲೈವ್ ಬಂದ್ರೆ ಚೆನ್ನಾಗಿರುತ್ತೆ, ಫ್ಯಾನ್ಸ್ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೋದು. ಮಹಾಲಕ್ಷ್ಮಿಗೆ ಇನ್ಫಾರ್ಮ್ ಮಾಡಿದ್ರ? ಮೊದಲು ನಿಮ್ಮನ್ ಕೇಳಣ ಅನ್ಕೊಂಡೆ ಸರ್. ಮೇಡಮ್ ಹತ್ರ ನೀವೇ ಮಾತಾಡ್ತೀರಾ? ಮಹಾಲಕ್ಷ್ಮಿ ಈಗ ಬಿಜಿ ರೀ, ಮುಂಚೆ ತರ ಇಲ್ಲ, ಅಪಾಯಿಂಟ್ಮೆಂಟ್ ತಗೋಬೇಕು. ರೀ ಮಹಾಲಕ್ಷ್ಮಿ, ಒಳ್ಳೆ ಟೈಮ್ಗೆ ಕಾಲ್ ಮಾಡಿದ್ರಿ. ರೀ, ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ, ಮನೆಗ್ ಬರ್ಲ? ಇಲ್ಲ, ಮನೆಗ್ ಬೇಡ, ಆಚೆ ಸಿಗೋಣ. ಲೊಕೇಶನ್ ಕಳ್ಸಿದೀನಿ, ಅಲ್ಲಿಗೆ ಬಂದ್ಬಿಡಿ. ಈ ಲೊಕೇಶನ್ ಇಲ್ಲಿಗೆ ಯಾಕೆ ಬರಕ್ ಹೇಳಿದ್ರು ಇವರು? ಹಲೋ ಲಕ್ಷ್ಮಿ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಸಿಗ್ತೀರಾ?
ಸಿಗಬೇಕಾ? ಫೋನಲ್ಲೇ ಮಾತಾಡಬಹುದಲ್ವಾ? ಇಲ್ಲ, ನನಗೆ ನೇರವಾಗಿ ಭೇಟಿಯಾಗೇ ಮಾತಾಡಬೇಕು. ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬರ್ತೀರಾ? ಓಕೆ, ಶೋ. ಪಂಚರ್ ಆಗಿದ್ಯಾ? ಛೇ, ಬೆಳಿಗ್ಗೆ ಚೆನ್ನಾಗಿತ್ತಲ್ಲ. ಪತ್ತೆದಾರಿಕೆ ಸಾಕು ಸುಪ್ರೀತಾ. ಎಲ್ಲಾ ತಿಳ್ಕೊತೀನಿ ಅಂತ ಕೆಟ್ಟು ಕುತೂಹಲ ಯಾಕೆ? ಸ್ವಲ್ಪ ಮನೇಲೆ ಇರು. ಇನ್ನೊಬ್ಬರ ಲೈಫ್ ಅಲ್ಲಿ ಮೂಗ್ ತೋರಿಸೋ ಬದಲು ನಿನ್ ಲೈಫ್ನ ಸರಿ ಮಾಡ್ಕೋಬಾರ್ದ? ಎಲ್ಲಾದ್ರೂ ಹೊರಟಿದ್ಯಾ? ಲಕ್ಷ್ಮಿ ಫೋನ್ ಮಾಡಿದ್ಲು ಮಮ್, ಏನೋ ಮಾತಾಡೋದಿದೆಯಂತೆ. ಏನು ಲಕ್ಷ್ಮಿ ಮೀಟ್ ಮಾಡ್ಬೇಕು ಅಂತ ಅಂದ್ಲ? ಯಾಕೆ, ಏನ್ ವಿಷಯ? ಬಂದ್ಮೇಲೆ ಹೇಳ್ತೀನಿ, ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ. ನೋಡು, ಮೊನ್ನೆ ತಾನೇ ಪಾರ್ಟಿಲಿ ಅಷ್ಟೆಲ್ಲ ಆಯ್ತು, ನಿನ್ನ ಹುಡ್ಕೋ ಅಷ್ಟಲ್ಲಿ ನನ್ನ ಜೀವ ಹೋದಂಗಾಯ್ತು. ನೀನ್ ಮತ್ತೆ ಅವಳನ್ನ ಮೀಟ್ ಆಗೋದು, ಅಪ್ಸೆಟ್ ಆಗ ಅಲ್ಲೆಲ್ಲೋ ಕೂರೋದು, ನಾನು ನಿನ್ನ ಹುಡ್ಕೊಂಡು ಬರೋದು. ಓ ಗಾಡ್, ಅದ್ ಯಾವ್ದು ಬೇಡ, ಸಾಕಾಗಿದೆ ನನ್ಗೆ. ಮಮ್, ಐ ಆಮ್ ರಿಯಲಿ ಗೆಟಿಂಗ್ ಲೇಟ್. ಬೇಡ ಅಂದೆ, ಇನ್ನೇನ್ ಲೇಟ್ ಆಗೋದು? ಸುಮ್ನೆ ಮನೇಲಿ ಕೂತ್ಕೊ, ನೀನ್ ಮಾಡೋ ಅವನ್ ತರ ಒಂದೆರಡಲ್ಲ. ಏನಂತ ನೋಡ್ಲಿ ನಾನು? ಯಾವ್ದು ನೋಡ್ಬೇಡ, ನಾನೇನ್ ಚಿಕ್ಕ ಮಗು ಅಲ್ಲ. ಐ ಕ್ಯಾನ್ ಹ್ಯಾಂಡಲ್ ಮೈ ಸೆಲ್ಫ್. ನನ್ನ ಲೈಫ್ ನಾನ್ ನೋಡ್ಕೋತೀನಿ, ಸೊ ನೀನ್ ನನ್ನ ಲೈಫ್ ಅಲ್ಲಿ ಕಂಟ್ರೋಲ್ ಮಾಡೋದಕ್ ಬರ್ಬೇಡ. ಇವ್ಳು ಕೊಡೋ ಟೆನ್ಷನ್ ನನಗೆ ಅಷ್ಟಿಷ್ಟ ಅಲ್ಲ. ಲಕ್ಷ್ಮಿ ಲೊಕೇಶನ್ ಕಳಿಸಿದಾಳೆ. ಮತ್ತೆ ನಾಟಕ ಆಡ್ಕೊಂಡು ನನ್ನ ಇಲ್ಲಿ ಕರೆಸಿದ್ಯಾ? ಮಾಡಕ್ಕೆ ಏನ್ ಬೇರೆ ಕೆಲಸ ಇಲ್ವಾ ನಿಂಗೆ? ವೈಶಿನಾ, ನಾನೇ ನಿನ್ನ ಇಲ್ಲಿ ಕರ್ದಿಲ್ಲ, ನನ್ನೇ ಲಕ್ಷ್ಮಿ ಇಲ್ಲಿ ಕರ್ದಿದ್ದು, ಅದಕ್ಕೆ ನಾನ್ ಬಂದಿದ್ದೀನಿ. ಬಾಯ್ ಮುಚ್ಚು ಕೀರ್ತಿ, ಮಹಾಲಕ್ಷ್ಮಿ ನಿನ್ನಾಕೆ ಬರಕ್ ಹೇಳ್ತಾರೆ? ಅವ್ಳಿಗೆ ಏನ್ ಕೆಲಸ ನಿನ್ ಜೊತೆ? ಅದ ಅವಳು ಬಂದ್ಮೇಲೆ ಅವಳನ್ನ ಕೇಳು. ಒಟ್ನಲ್ಲಿ ಇಲ್ಲಿ ಬಂದು ನಿನ್ ಮುಖ ನೋಡ್ಕೊಂಡು ನಿಲ್ಲೋ ತರ ಆಯ್ತು. ನಿನ್ ಸಾವಾಸನೇ ಬೇಡ ಅಂತ ಮುಂದೆ ಬಂದ್ಮೇಲೆ ಹೇಟ್ ಮಾಡೋದು ಎಲ್ಲಿಂದ ಬಂತು? ನೀನ್ ಅದಕ್ಕೂ ಲಾಯಕಿಲ್ಲ ಅನ್ಸುತ್ತೆ. ನೀನ್ ನನ್ನ ಲೈಫಲ್ಲಿ ಇಲ್ವೇ ಇಲ್ಲ ಕೀರ್ತಿ. ಹೇಟ್ ಮಾಡಕ್ ಹೋದ್ರೆ ನನ್ನ ಲೈಫಲ್ಲಿ ನಿನ್ಗೊಂದು ಜಾಗ ಕೊಟ್ಟ ಹಾಗಾಗುತ್ತೆ, ನನ್ಗದು ಬೇಕಾಗಿಲ್ಲ. ಲಕ್ಷ್ಮಿ ಏನಿದೆಲ್ಲ, ಇಲ್ಲಿಗೆ ಯಾಕೆ ಬರಕ್ ಹೇಳಿದ್ರಿ?
ಇವಳನ್ನ ಬೇರೆ ಬರಕ್ಕೆ ಹೇಳಿದಿರಾ? ಕರ್ದಿದ್ ನೀವ ಅಥವಾ ಅದನ್ನ ಅವಳೇ ಸುಳ್ಳು ಹೇಳ್ತಿದ್ದಳ? ಅವಳು ಸುಳ್ಳು ಹೇಳಿ ನಿಮ್ಮ ಜೊತೆ ಇರುವಾಗ ಏನಿದೆ ಅಂತ ಕೇಳಬಹುದಾ? ಎಲ್ರ ತರ ಒಬ್ಳು ಹುಡುಗಿ, ಒಬ್ಳು ಹೆಂಡತಿ. ಕೆಲವೊಂದ್ಸಲ ಕಣ್ಣಕ್ ಕಂಡಿದ್ದು ಕಿವೆ ಇವತ್ತ ನಂಬಿಕೆ ಬರ್ತಿಲ್ಲ. ನನಗ್ ಗೊತ್ತಿಲ್ದೆ ಇರೋದೇನೋ ನಿಮ್ಮಿಬ್ರ ಮಧ್ಯೆ ಇದೆ ಅಂತ ನನ್ ಮನ್ಸು ಹೇಳ್ತಿದೆ. ಅದ್ ಹೌದೋ ಅಲ್ವೋ ಅನ್ನೋದ್ ನನಗ್ ಗೊತ್ತಾಗ್ಬೇಕು. ನನ್ಗೆ ಉತ್ತರ ಬೇಕು ರೀ.